ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ. ಹಿಂದಿನ ಅಧ್ಯಾಯದಿಂದ ಹಿಮಾಚಲದಲ್ಲಿ ತಪಸ್ಸು ಮಾಡಿ ಪಾರ್ವತಿಯು ತನ್ನ ಕಪ್ಪು ವರ್ಣದ ತ್ವಚೆಯನ್ನು ಬ್ರಹ್ಮನ ವರದಿಂದ ತೊರೆದವಳಾಗಿ ಅದರಿಂದ ಕೃಷ್ಣವರ್ಣದ ಕನ್ಯೆಯೊಬ್ಬಳನ್ನು ಸೃಷ್ಟಿ ಮಾಡಿ ಆಕೆಯಿಂದ ಶುಂಭ ನಿಶುಂಭರ ಸಂಹಾರವಾಗಲಿರುವುದನ್ನು ಬ್ರಹ್ಮದೇವರಿಗೆ ತಿಳಿಸಿ ತಾನು ಗೌರವರ್ಣವನ್ನು ಪಡೆದವಳಾಗಿ ಪುನಃ ಮಂದರಾಚಲಕ್ಕೆ ಬಂದಿದ್ದಾಳೆ. ಬರುವಾಗ ತನ್ನ ಭಕ್ತನಾಗಿ ತನ್ನ ಸೇವೆಯಲ್ಲಿ ನಿರತನಾಗಿದ್ದ ವ್ಯಾಘ್ರನನ್ನು ಅಂದರೆ ಒಂದು ಹುಲಿಯನ್ನು ಕೂಡ ಕರೆದುಕೊಂಡೇ ಬಂದಿದ್ದಾಳೆ. ಮಂದರಾಚಲದಲ್ಲಿ ಗೌರೀದೇವಿಯ ಸ್ವಾಗತವಾಗುವುದು, ಮಹಾದೇವನಿಂದ ಆಕೆಯ ಮತ್ತು ತನ್ನ ಉತ್ಕೃಷ್ಟ ಸ್ವರೂಪ ಹಾಗೂ ಅವಿಚ್ಛೇದ ಸಂಬಂಧವನ್ನು ಪ್ರಕಟಿಸುವುದು ಹಾಗೂ ದೇವಿಯ ಜೊತೆಗೆ ಬಂದಿರುವ ವ್ಯಾಘ್ರನನ್ನು ಶಿವನು ಗಣಾಧ್ಯಕ್ಷನನ್ನಾಗಿಸಿ ಅಂತಃಪುರದ ದ್ವಾರದಲ್ಲಿ ಸೋಮನಂದಿ ಎಂಬ ಹೆಸರಿನಿಂದ ನೇಮಿಸುವುದು. ಈ ಕಥೆಗಳನ್ನು ತಿಳಿಯಲಿದ್ದೇವೆ. ಋಷಿಗಳು ಕೇಳುತ್ತಾರೆ, ಗಿರಿರಾಜಕುಮಾರಿ ಪಾರ್ವತೀದೇವಿಯು ತನ್ನ ಶರೀರವನ್ನು ದಿವ್ಯ ಗೌರವರ್ಣದ್ದಾಗಿಸಿಕೊಂಡು ಮಂದರಾಚಲ ಪ್ರದೇಶದಲ್ಲಿ ಪ್ರವೇಶಿಸಿದಾಗ ಆಕೆಯು ತನ್ನ ಪತಿಯನ್ನು ಹೇಗೆ ಭೇಟಿಯಾದಳು? ಪ್ರವೇಶಿಸುವಾಗ ಭವನ ದ್ವಾರದಲ್ಲಿರುವ ಗಣೇಶ್ವರರು ಏನು ಮಾಡಿದರು? ಮಹಾದೇವಿಯು ಅವರನ್ನು ನೋಡಿ ಅವರೊಂದಿಗೆ ಹೇಗೆ ವರ್ತಿಸಿದಳು? ವಾಯುದೇವರು ಹೇಳುತ್ತಾರೆ, ಪ್ರೇಮಗರ್ಭಿತ ರಸದಿಂದ ಅನುರಾಗಿ ಪುರುಷನ ಮನಸ್ಸು ಅಪಹರಣವಾಗುತ್ತದೆ. ಆ ಪರಮ ರಸವನ್ನು ಸರಿಯಾಗಿ ವರ್ಣಿಸುವುದು ಅಸಂಭವವಾಗಿದೆ. ದ್ವಾರಪಾಲಕರು ತುಂಬಾ ಉತ್ಸುಕತೆಯಿಂದ ದಾರಿ ನೋಡುತ್ತಿದ್ದರು. ಅವರೊಂದಿಗೆ ಮಹಾದೇವನೂ ಕೂಡ ದೇವಿಯ ಆಗಮನಕ್ಕಾಗಿ ಉತ್ಸುಕನಾಗಿದ್ದನು. ಆದರೆ ದೇವಿಯು ಭವನವನ್ನು ಪ್ರವೇಶಿಸತೊಡಗಿದಾಗ ಶಂಕಿತರಾಗಿ ಅವರು ಪ್ರೇಮಜನಿತ ಭಾವಗಳಿಂದ ಅವಳ ಕಡೆಗೆ ನೋಡತೊಡಗಿದರು. ದೇವಿಯು ಕೂಡ ಅವರ ಕಡೆಗೆ ಅದೇ ಭಾವಗಳಿಂದ ನೋಡುತ್ತಿದ್ದಳು. ಆಗ ಆ ಭವನದಲ್ಲಿ ಇರುವ ಶ್ರೇಷ್ಠ ಪಾರ್ಷದರು ದೇವಿಯನ್ನು ವಂದಿಸಿದರು. ಮತ್ತೆ ದೇವಿಯು ವಿನಯಯುಕ್ತ ವಾಣಿಯಿಂದ ಭಗವಾನ್ ತ್ರಿಲೋಚನನಿಗೆ ಪ್ರಣಾಮ ಮಾಡಿದಳು. ನಮಸ್ಕರಿಸಿ ಏಳುವಷ್ಟರಲ್ಲಿ ಪರಮೇಶ್ವರನು ಆಕೆಯನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ಆನಂದದಿಂದ ಎದೆಗೊತ್ತಿಕೊಂಡನು. ಮುಗುಳ್ನಗುತ್ತಾ ಅವನು ನೆಟ್ಟ ನೋಟದಿಂದ ಆಕೆಯ ಮುಖಚಂದ್ರನ ಸುಧೆಯನ್ನು ಪಾನ ಮಾಡುತ್ತಿರುವನೋ ಎಂಬಂತೆ ನೋಡುತ್ತಿದ್ದನು. ಬಳಿಕ ಅವನು ಮಾತುಕತೆಯಾಡಲು ತಾನಾಗಿಯೇ ಮುಂದಾದನು. ದೇವಾಧಿದೇವ ಮಹಾದೇವನು ಹೇಳಿದನು, ಸರ್ವಾಂಗ ಸುಂದರ ಪ್ರಿಯೇ, ನಿನ್ನ ಕ್ರೋಧದ ಕಾರಣ ನನಗೆ ಅನುಪಮ ಅನುನಯ ವಿನಯದ ಯಾವುದೇ ಉಪಾಯವೂ ಹೊಳೆಯುತ್ತಿರಲಿಲ್ಲ. ಆ ನಿನ್ನ ಮನೋಸ್ಥಿತಿಯು ಈಗ ದೂರವಾಯಿತಲ್ಲವೇ? ಸಾಧಾರಣ ಜನರಂತೆ ನಮ್ಮಿಬ್ಬರಲ್ಲಿ ಪರಸ್ಪರ ಅಭಿಪ್ರಾಯದ ಭೇದವಿದ್ದರೆ ಈ ಚರಾಚರ ಜಗತ್ತು ನಾಶವಾಯಿತೆಂದೇ ತಿಳಿಯಬೇಕು. ನಾನು ಅಗ್ನಿಯ ಮಸ್ತಕದ ಮೇಲೆ ಸ್ಥಿತನಾಗಿರುವೆ ಹಾಗೂ ನೀನು ಸೋಮನ ಮೇಲೆ. ನಮ್ಮಿಬ್ಬರಿಂದಲೇ ಈ ಅಗ್ನಿ ಸೋಮಾತ್ಮಕ ಜಗತ್ತು ಪ್ರತಿಷ್ಠಿತವಾಗಿದೆ. ಜಗತ್ತಿನ ಹಿತಕ್ಕಾಗಿ ಸ್ವೇಚ್ಛೆಯಿಂದ ಶರೀರವನ್ನು ಧರಿಸಿ ವಿಚರಿಸುವ ನಮ್ಮಿಬ್ಬರ ವಿಯೋಗದಲ್ಲಿ ಈ ಜಗತ್ತೆಲ್ಲವೂ ನಿರಾಧಾರವಾಗುವುದು. ಇದರಲ್ಲಿ ಶಾಸ್ತ್ರ ಮತ್ತು ಯುಕ್ತಿಗಳು ನಿಶ್ಚಯಿಸಿದ ಇನ್ನೊಂದು ಹೇತುವೂ ಇದೆ. ಈ ಸ್ಥಾವರ ಜಂಗಮರೂಪಿ ಜಗತ್ತು ವಾಣಿ ಮತ್ತು ಅರ್ಥಮಯವಾಗಿದೆ. ನೀನು ಸಾಕ್ಷಾತ್ ವಾಣಿಮಯ ಅಮೃತವಾಗಿರುವೆ, ನಾನು ಅರ್ಥಮಯ ಪರಮೋತ್ತಮ ಅಮೃತನಾಗಿರುವೆ. ಇವೆರಡು ಅಮೃತಗಳು ಒಂದರಿಂದ ಒಂದು ಹೇಗೆ ಬೇರಾಗಬಲ್ಲವು? ನೀನು ನನ್ನ ಸ್ವರೂಪದ ಬೋಧವನ್ನು ಉಂಟು ಮಾಡುವ ವಿದ್ಯೆಯಾಗಿರುವೆ. ನಾನು ನೀನು ಕೊಟ್ಟಿರುವ ವಿಶ್ವಾಸಪೂರ್ಣ ಬೋಧದಿಂದ ತಿಳಿಯಲು ಯೋಗ್ಯನಾದ ಪರಮಾತ್ಮನಾಗಿರುವೆನು. ನಾವಿಬ್ಬರು ಕ್ರಮವಾಗಿ ವಿದ್ಯಾತ್ಮ ಹಾಗೂ ವೇದ್ಯಾತ್ಮ ಆಗಿದ್ದೇವೆ. ಹೀಗಿರುವಾಗ ನಮ್ಮಲ್ಲಿ ವಿಯೋಗ ಹೇಗೆ ಸಂಭವಿಸಬಹುದು? ನಾನು ನನ್ನ ಪ್ರಯತ್ನದಿಂದ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರ ಮಾಡುತ್ತಿಲ್ಲ. ಒಂದೇ ಒಂದು ಆಜ್ಞೆಯಿಂದಲೇ ಎಲ್ಲರ ಸೃಷ್ಟಿ ಸಂಹಾರ ಆಗುತ್ತಾ ಇರುತ್ತದೆ. ಆ ಅತ್ಯಂತ ಗೌರವಪೂರ್ಣ ಆಜ್ಞೆಯು ನೀನೇ ಆಗಿರುವೆ. ಐಶ್ವರ್ಯದ ಏಕಮಾತ್ರ ಸಾರ ಆಜ್ಞೆ ಅಥವಾ ಶಾಸನ ಆಗಿದೆ, ಏಕೆಂದರೆ ಅದೇ ಸ್ವತಂತ್ರತೆಯ ಲಕ್ಷಣವಾಗಿದೆ. ಆಜ್ಞೆಯಿಂದ ಅಗಲಿದರೆ ನನ್ನ ಐಶ್ವರ್ಯ ಹೇಗಿದ್ದೀತು?
ನಾವು ಒಬ್ಬರಿಂದ ಒಬ್ಬರು ಅಗಲಿ ಇರುವುದು ಎಂದಿಗೂ ಸಂಭವವೇ ಇಲ್ಲ. ದೇವತೆಗಳ ಕಾರ್ಯದ ಸಿದ್ಧಿಯ ಉದ್ದೇಶದಿಂದಲೇ ನಾನು ಆ ದಿನ ಲೀಲೆಯಿಂದ ವ್ಯಂಗ್ಯ ವಚನಗಳನ್ನು ಆಡಿದ್ದೆ. ನಿನಗೂ ಇದು ತಿಳಿದಿತ್ತು. ಹೀಗಿರುವಾಗ ಏಕೆ ಕೋಪಿಸಿಕೊಂಡೆ? ಆದ್ದರಿಂದ ನೀನು ನನ್ನ ಮೇಲೆ ಸಿಟ್ಟಾದುದೂ ಕೂಡ ತ್ರಿಲೋಕದ ರಕ್ಷಣೆಗಾಗಿಯೇ ಇತ್ತು ಎಂದು ಹೇಳಬೇಕಾಗುತ್ತದೆ. ಏಕೆಂದರೆ ಜಗತ್ತಿನ ಪ್ರಾಣಿಗಳ ಅನರ್ಥವಾಗುವಂತಹ ಯಾವ ಮಾತು ನಿನ್ನಲ್ಲಿಲ್ಲ. ಈ ಪ್ರಕಾರ ಪ್ರಿಯವಚನಗಳನ್ನು ಮಾತನಾಡುವ ಸಾಕ್ಷಾತ್ ಪರಮೇಶ್ವರ ಶಿವನ ಕುರಿತು ಶೃಂಗಾರ ರಸದ ಸಾರಭೂತ ಭಾವಗಳ ಪ್ರಾಕೃತಿಕ ಜನ್ಮಭೂಮಿ ಪಾರ್ವತೀದೇವಿಯು ಪತಿಯು ಹೇಳಿದ ಈ ಮನೋಹರ ಮಾತನ್ನು ಕೇಳಿ ಅದನ್ನು ಸತ್ಯವೆಂದು ತಿಳಿದು ಮುಗುಳ್ನಗುತ್ತಾ ಲಜ್ಜೆಯಿಂದ ಯಾವ ಉತ್ತರವನ್ನು ಕೊಡದಾದಳು. ಕೇವಲ ಕೌಶಿಕಿಯ ಕೀರ್ತಿಯ ವರ್ಣನೆ ಬಿಟ್ಟು ಬೇರೆ ಏನನ್ನೂ ಅವಳು ಹೇಳಲಿಲ್ಲ. ದೇವಿಯು ಕೌಶಿಕಿಯ ವಿಷಯದಲ್ಲಿ ಹೇಳಿದುದನ್ನು ನಾನು ವರ್ಣಿಸುವೆನು. ದೇವಿಯು ಹೇಳುತ್ತಾಳೆ, ಭಗವಂತನೇ, ನಾನು ಸೃಷ್ಟಿಸಿದ ಕೌಶಿಕಿಯನ್ನು ನೀವು ನೋಡಿಲ್ಲವೇ? ಅಂತಹ ಕನ್ಯೆ ಈ ಲೋಕದಲ್ಲಿ ಹುಟ್ಟಿಲ್ಲ, ಹುಟ್ಟಲಾರಳು. ಹೀಗೆ ಹೇಳಿ ದೇವಿಯು ಕೌಶಿಕಿಯು ವಿಂಧ್ಯಪರ್ವತದಲ್ಲಿ ವಾಸಿಸಿದುದು, ಸಮರಾಂಗಣದಲ್ಲಿ ಶುಂಭ ನಿಶುಂಭರನ್ನು ವಧಿಸಿ ಅವರ ಮೇಲೆ ವಿಜಯವನ್ನು ಪಡೆದುದು ಮುಂತಾದ ಪ್ರಸಂಗಗಳನ್ನು ತಿಳಿಸಿ ಆಕೆಯ ಬಲ ಪರಾಕ್ರಮಗಳನ್ನು ವರ್ಣಿಸಿದಳು. ಜೊತೆಗೆ ಅವಳು ಉಪಾಸಕರಿಗೆ ಸದಾ ಪ್ರತ್ಯಕ್ಷ ಫಲವನ್ನು ಕೊಡುವಳು ಹಾಗೂ ನಿರಂತರ ಲೋಕಗಳನ್ನು ರಕ್ಷಿಸುವಳು. ಈ ವಿಷಯದಲ್ಲಿ ಬ್ರಹ್ಮದೇವರು ನಿಮಗೆ ಅವಶ್ಯಕ ಮಾತುಗಳನ್ನು ಹೇಳುವರು ಎಂಬುದನ್ನು ತಿಳಿಸಿದಳು. ಆ ಸಮಯದಲ್ಲಿ ದೇವಿಯು ಹೀಗೆ ಮಾತುಕತೆಯಾಡುತ್ತಿರುವಾಗ ಅವಳ ಆಜ್ಞೆಯಂತೆ ಓರ್ವ ಸಖಿಯು ಆ ವ್ಯಾಘ್ರನನ್ನು ತಂದು ಮುಂದೆ ನಿಲ್ಲಿಸಿದಳು. ಅದನ್ನು ನೋಡಿ ದೇವಿಯು ಹೇಳುತ್ತಾಳೆ, ದೇವ, ಈ ವ್ಯಾಘ್ರವನ್ನು ನಿಮಗೆ ಕಾಣಿಕೆಯಾಗಿ ತಂದಿರುವೆನು. ಇದನ್ನು ನೋಡಿರಿ, ಇದಕ್ಕೆ ಸರಿಯಾಗಿ ನನ್ನ ಉಪಾಸಕರು ಬೇರೆ ಯಾರೂ ಇಲ್ಲ. ಇದು ದುಷ್ಟ ಜಂತುಗಳಿಂದ ನನ್ನ ತಪೋವನವನ್ನು ರಕ್ಷಿಸಿತ್ತು. ಇದು ನನ್ನ ಅತ್ಯಂತ ಆಪ್ತ ಭಕ್ತನಾಗಿದೆ. ತನ್ನ ರಕ್ಷಣಾತ್ಮಕ ಕಾರ್ಯದಿಂದ ನನಗೆ ವಿಶ್ವಾಸ ಪಾತ್ರನಾಗಿದೆ. ನನ್ನ ಸಂತೋಷಕ್ಕಾಗಿ ಇದು ತನ್ನ ದೇಶವನ್ನು ಬಿಟ್ಟು ಇಲ್ಲಿಗೆ ಬಂದಿದೆ. ಮಹೇಶ್ವರನೇ, ನಾನು ಬಂದಿದ್ದರಿಂದ ನಿಮಗೆ ಸಂತೋಷವಾಗಿದ್ದರೆ, ನೀವು ನನ್ನಲ್ಲಿ ಪ್ರೇಮವಿರಿಸಿದ್ದರೆ, ಇದು ನಂದಿಯ ಅಪ್ಪಣೆಯಂತೆ ನನ್ನ ಅಂತಃಪುರದ ಬಾಗಿಲಲ್ಲಿ ಇತರ ರಕ್ಷಕರೊಂದಿಗೆ ಅವರ ಚಿಹ್ನೆಗಳನ್ನು ಧರಿಸಿಕೊಂಡು ಸದಾ ಸ್ಥಿತನಾಗಿರಲಿ. ವಾಯುದೇವರು ಹೇಳುತ್ತಾರೆ, ದೇವಿಯ ಈ ಮಧುರ ಹಾಗೂ ಕೊನೆಗೆ ಪ್ರೇಮವನ್ನು ಹೆಚ್ಚಿಸುವಂತಹ ಶುಭವಚನಗಳನ್ನು ಕೇಳಿ ಮಹಾದೇವನು ನಾನು ಬಹಳ ಪ್ರಸನ್ನನಾಗಿರುವೆನು ಎಂದು ಹೇಳಿದನು. ಮತ್ತೆ ಆ ವ್ಯಾಘ್ರವು ತತ್ಕ್ಷಣ ಹೊಳೆಯುತ್ತಿರುವ ಸುವರ್ಣ ಚಟಿತ ಬೆತ್ತದ ದಂಡ, ರತ್ನ ಜಟಿತ ವಿಚಿತ್ರ ಕವಚ, ಸರ್ಪದಂತೆ ಆಕೃತಿಯುಳ್ಳ ಕತ್ತಿ ಮತ್ತು ರಕ್ಷಕರಿಗೆ ಉಚಿತವಾದ ವೇಷವನ್ನು ಧರಿಸಿ ಗಣಾಧ್ಯಕ್ಷನ ಪದವಿಯಲ್ಲಿ ಪ್ರತಿಷ್ಠಿತವಾಯಿತು. ಅದು ಉಮಾಸಹಿತ ಮಹಾದೇವನನ್ನು ನಂದಿಯನ್ನು ಆನಂದಿತಗೊಳಿಸಿತು. ಅದರಿಂದ ಸೋಮನಂದಿ ಎಂಬ ಹೆಸರಿನಿಂದ ಆ ವ್ಯಾಘ್ರವು ವಿಖ್ಯಾತವಾಯಿತು. ಹೀಗೆ ದೇವಿಯ ಪ್ರಿಯ ಕಾರ್ಯವನ್ನು ಮಾಡಿ ಚಂದ್ರಾರ್ಧಭೂಷಣ ಮಹಾದೇವನು ಅವನನ್ನು ರತ್ನಭೂಷಿತ ದಿವ್ಯ ಆಭೂಷಣಗಳಿಂದ ಅಲಂಕರಿಸಿದನು. ಚಂದ್ರಭೂಷಣ ಭಗವಾನ್ ಶಿವನು ಸರ್ವ ಮನೋಹಾರಿಣಿ ಗಿರಿರಾಜಕುಮಾರಿ ಗೌರಿದೇವಿಯನ್ನು ಮಂಚದಲ್ಲಿ ಕುಳ್ಳಿರಿಸಿ ಆಕೆಯನ್ನು ಸುಂದರ ಅಲಂಕಾರಗಳಿಂದ ಸ್ವತಃ ಶೃಂಗಾರ ಮಾಡಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.